ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 223 ಸೈಟ್ಸ್ ಆಫ್ ದಿ ಆಂಟಿ ಚೇಂಬರ್ ಅಂದರೆ ಮುಂಗೋಣಿಯ ಪಾರ್ಶ್ವಗಳ ನಕ್ಷೆ ಇರುವುದರಿಂದ ಆಂಟಿ ಚೇಂಬರ್ನ ಮುಂದುವರೆದ ವಿವರಣೆಯು ಪುಟ 224 ಮುಂದುವರೆಸಲಾಗಿದೆ ಈ ಆಂಟಿ ಚೇಂಬರ್ನ ಕ್ರಿಸ್ತನ ಶಾಲೆಯನ್ನು ಮತ್ತು ಶಿಷ್ಯರು ಶಿಸ್ತನ್ನು ನಂಬಿಕೆಯ ಪರೀಕ್ಷೆಗಳನ್ನು ತಾಳ್ಮೆ ಮತ್ತು ಸಹನೆ ಮುಂತಾದವುಗಳನ್ನು ಸಂಕೇತಿಸುತ್ತದೆ ಇದಕ್ಕೆ ತಮ್ಮನ್ನು ದೇವರ ಚಿತ್ತಕ್ಕೆ ಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡವರೆಲ್ಲರೂ ಬದ್ಧರಾಗಿರುತ್ತಾರೆ ಇದು ಅವರಿಗೆ ಜಯಶಾಲಿಗಳಾಗಿ ಮತ್ತು ಕ್ರಿಸ್ತನೊಂದಿಗೆ ಆತನನ್ನು ಬರಲಿರುವ ಮಹಿಮಾ ಆಳ್ವಿಕೆಯಲ್ಲಿ ಹಾಗೆ ಜಯಶೀಲರಾಗಿ ತಮ್ಮ ಅರ್ಹತೆಯನ್ನು ಆ ಸ್ಥಳದಲ್ಲಿ ರುಜುವಾತುಪಡಿಸಿಕೊಳ್ಳುವ ಅವಕಾಶಗಳನ್ನು ಒದಗಿಸಿಕೊಡುತ್ತದೆ ನಾವು ಅಂತಹ ಪಾಠಗಳನ್ನು ಮತ್ತು ಪರೀಕ್ಷೆಗಳನ್ನು ಹೊಂದಿಲ್ಲವಾದರೆ ನಾವು ದೈವೀಕ ನೆಲೆಯಲ್ಲಿ ಆತನ ಮಕ್ಕಳು ಬಾಧ್ಯಸ್ಥರು ಆಗುವುದಿಲ್ಲ ಇಬ್ರಿಯ 12:8 ಈ ಜೀವನದಲ್ಲಿ ಆತನ ಸೇವೆಗೆ ನಮ್ಮನ್ನು ಪ್ರತಿಷ್ಠಿಸಿಕೊಂಡ ನಂತರದಲ್ಲಿ ದೇವರು ನಮಗೆ ಬೋಧಿಸುತ್ತಾನೆ ಮತ್ತು ನಮ್ಮನ್ನು ಶಿಸ್ತುಬದ್ಧರನ್ನಾಗಿ ಮಾಡುತ್ತಾನೆ ಮತ್ತು ಅದರಿಂದ ನಮ್ಮ ಒಡಂಬಡಿಕೆಗೆ ಅನುಗುಣವಾಗಿ ನಮ್ಮ ನಿಷ್ಠೆಯನ್ನು ಪರೀಕ್ಷಿಸುವುದಲ್ಲದೆ ಪರೀಕ್ಷೆಗೊಳಗಾಗಿರುವವರೊಂದಿಗೆ ತೊಂದರೆಯಲ್ಲಿರುವವರೊಂದಿಗೆ ಸಹಾನುಭೂತಿ ಹೊಂದುವಂತೆ ನಮ್ಮನ್ನು ಸಿದ್ಧಪಡಿಸುತ್ತಾನೆ ನಮ್ಮನ್ನು ಸದ್ಯದಲ್ಲಿಯೇ ಅವರನ್ನು ಆಳುವವರನ್ನಾಗಿಯೂ ನ್ಯಾಯಾಧಿಪತಿಗಳನ್ನಾಗಿಯೂ ಮಾಡುತ್ತಾನೆ 1 ಕೊರಿಂಥ 6:2-3 ವಚನಗಳು ಚಿತ್ತದ ಮರಣ ಮಾತ್ರವಲ್ಲ ನಿಜವಾದ ಮರಣವನ್ನೂ ಸಹ ನಾವು ನೂತನವಾದ ದೈವ ಸ್ವಭಾವದ ಸ್ಥಿತಿಗೆ ಪೂರ್ಣವಾಗಿ ಮತ್ತು ನಿಜವಾಗಿ ಪ್ರವೇಶಿಸುವ ಮೊದಲು ಹಾದು ಹೋಗಬೇಕಾಗುತ್ತದೆ ಇದನ್ನು ಸಹ ಕಲ್ಲಿನ ಸಾಕ್ಷ್ಯವು ತೋರಿಸುತ್ತದೆ ಆಂಟಿ ಚೇಂಬರ್ನ ಮತ್ತೊಂದು ತುದಿಯಲ್ಲಿ ಒಂದು ಕೆಳಗಣ ಹಾದಿ ಇದೆ ಮತ್ತು ಅದರ ಮೂಲಕ ಅರಸನ ಕೊಠಡಿಗೆ ಪ್ರವೇಶ ದೊರೆಯುತ್ತದೆ ಈ ರೀತಿಯಲ್ಲಿ ಪಿರಮಿಡ್ನ ಅಂತ್ಯದ ವೈಭವವುಳ್ಳ ಮತ್ತು ಎತ್ತರವಾದ ಅರಸನ ಕೊಠಡಿಯು ಚಿಕ್ಕ ಹಿಂಡು ಹೊಂದಿಕೊಳ್ಳುವ ದೈವೀಕ ಸ್ವಭಾವದ ಸಮರ್ಪಕತೆಯ ಚಿಹ್ನೆಯಾಗಿರುತ್ತದೆ ಈ ಚಿಕ್ಕ ಹಿಂಡಿನಲ್ಲಿ ಕರೆಯಲ್ಪಟ್ಟ ಅನೇಕರಲ್ಲಿ ಆರಿಸಲ್ಪಟ್ಟ ಕೆಲವರು ಜಯಶಾಲಿಗಳಾಗಿರುತ್ತಾರೆ ಅವರ ಕರೆಯು ಗ್ರ್ಯಾಂಡ್ ಗ್ಯಾಲರಿಯಿಂದ ಸಂಕೇತಿಸಲ್ಪಟ್ಟಿದೆ ಮತ್ತು ಅವರು ಸ್ವಾರ್ಥ ತ್ಯಾಗ ಮತ್ತು ಪರೀಕ್ಷೆಗಳನ್ನು ಹಾದು ಹೋಗುತ್ತಾರೆಂಬುದಾಗಿದೆ ಆಂಟಿ ಚೇಂಬರ್ನಲ್ಲಿ ಮತ್ತು ಅದಕ್ಕೆ ಮತ್ತು ಅದರಿಂದ ಹೊರಟು ಕೆಳಗಣ ಮಾರ್ಗಗಳಲ್ಲಿ ಚಿತ್ರಿತವಾಗುತ್ತದೆ ದೈವ ಸ್ವಭಾವಕ್ಕೆ ಕರೆಯುವ ಮೊದಲಿನ ನಮ್ಮ ಕರ್ತನಾದ ಯೇಸುವಿಗೆ ಬಂತು ಆತನ ಈ ಲೋಕದ ನಿಯೋಗವು 2 ಪಟ್ಟಿನ ಉದ್ದೇಶವನ್ನು ಹೊಂದಿತ್ತು ಮೊದಲನೆಯದಾಗಿ ಆದಾಮನ ಪರವಾಗಿ ಮತ್ತು ಆತನಲ್ಲಿರುವವರೆಲ್ಲರ ಪರವಾಗಿ ಈಡುಬಲಿಯನ್ನು ಅರ್ಪಿಸುವುದರ ಮೂಲಕ ಪಾಪಿಗಳನ್ನು ರಕ್ಷಿಸುವುದು ಎರಡನೆಯದಾಗಿ ಮರಣದ ಪರ್ಯಂತರ ವಿಧೇಯನಾಗುವುದರಿಂದ ತನ್ನನ್ನು ದೇವರ ಸ್ವಭಾವಕ್ಕೆ ಮತ್ತು ಮಹಿಮೆಗೆ ಅರ್ಹನೆಂದು ತೋರ್ಪಡಿಸಿಕೊಡುವುದು ಆದುದರಿಂದ ನಮ್ಮ ಕರ್ತನ ಜನನದ ಪ್ರಾರಂಭವಾಗಿ ಆ ಗ್ರ್ಯಾಂಡ್ ಗ್ಯಾಲರಿಯನ್ನೇ ತೋರಿಸುತ್ತದೆ ಆದುದರಿಂದ ಅದು ಸುವಾರ್ಥ ಯುಗದಲ್ಲಿ ಸಂಕೇತಿಸುವುದಿಲ್ಲ ಅದು ಕ್ರಿಸ್ತನು ತನ್ನ ಜನನದ 33 ವರ್ಷಗಳ ನಂತರ ತನ್ನನ್ನು ಶಿಲುಬೆಯಲ್ಲಿ ತ್ಯಾಗ ಮಾಡುವುದರ ಮೂಲಕ ಧರ್ಮಶಾಸ್ತ್ರ ಯುಗದ ಅಂತ್ಯವನ್ನು ಮಾಡಿದಾಗ ಪ್ರಾರಂಭವಾಯಿತು ಅದು ದೈವ ಸ್ವಭಾವಕ್ಕೆ ಅರಸನ ಕೊಠಡಿಗೆ ಮಹಾ ಅಥವಾ ಪರಲೋಕದ ಕರೆಯನ್ನು ತ್ಯಾಗದ ಮೂಲಕ ಸಂಕೇತಿಸುತ್ತದೆ ನಮ್ಮ ಕರ್ತನಾದ ಯೇಸು ತಾನು ಜನನ ಹೊಂದಿದಂದಿನಿಂದ ಕರೆಯಲ್ಪಟ್ಟಿದ್ದನು ಮತ್ತು ಪಂಚಾಶತಮದ ದಿನದಿಂದ ಎಲ್ಲ ನೀತಿ ನಿರ್ಣಯ ಹೊಂದಿದ ವಿಶ್ವಾಸಿಗಳು ಅದೇ ಮಹಾಭಾಗ್ಯಕ್ಕೆ ಕರೆಯಲ್ಪಟ್ಟರು ಆದಾಗ್ಯೂ ಕೆಲವರು ಮಾತ್ರವೇ ತ್ಯಾಗದ ಕರೆಯನ್ನು ಒಪ್ಪಿಕೊಂಡರು ಮತ್ತು ಹೇಗೂ ಕೆಲವರು ಮಾತ್ರ ತಮ್ಮ ಕರೆಯನ್ನು ಮತ್ತು ಆಯ್ಕೆಯನ್ನು ಒಡೆಯನ ಹೆಜ್ಜೆಜಾಡಿನಲ್ಲಿ ನಡೆಯುವ ಷರತ್ತನ್ನು ಹೃತ್ಪೂರ್ವಕವಾಗಿ ಅನುಸರಣೆ ಮಾಡುವುದರ ಮೂಲಕ ಖಚಿತಪಡಿಸಿಕೊಂಡರು ದೇವರ ಸ್ವಭಾವಕ್ಕೆ ಕರೆಯುವ ಈ ಮಹಾಕರೆಯು ಸಮಯದ ಅವಧಿಯನ್ನು ಮತ್ತು ಮುಕ್ತಾಯವನ್ನು ಈಗಾಗಲೇ ಸೂಚಿಸಿರುವಂತೆ ಈ ಗ್ರ್ಯಾಂಡ್ ಗ್ಯಾಲರಿಯ ಉದ್ದ ಮತ್ತು ಅಂತ್ಯದಿಂದ ಸೂಚಿತವಾಗುತ್ತದೆ ಗ್ರ್ಯಾಂಡ್ ಗ್ಯಾಲರಿಯ ಮಾರ್ಗದಿಂದ ಮಾತ್ರವೇ ತಲುಪಬಹುದಾದ ಅರಸನ ಕೊಠಡಿಯು ಮತ್ತು ಆಂಟಿ ಚೇಂಬರ್ ಇವುಗಳು ಎಲ್ಲ ರೀತಿಯಲ್ಲಿಯೂ ಮಹಾಪಿರಮಿಡ್ನಲ್ಲಿ ಅತ್ಯಂತ ಉನ್ನತವಾದ ಮತ್ತು ಗಣ್ಯವಾದ ಖೋಲಿಯಾಗಿದೆ ಮತ್ತು ಅದು ತಕ್ಕಂತಹ ದೈವ ಸ್ವಭಾವವನ್ನು ಸಂಕೇತಿಸುತ್ತದೆ ಎಂಬುವಂಥದ್ದೇ